ವೀಕ್ಷಕರೇ, ಕುಂಭರಾಶಿಯ ಜೂನ್ ತಿಂಗಳಲ್ಲಿ ಯಾವೆಲ್ಲ ಫಲ ಸಿಗ್ತಾ ಇದೆ, ಲಾಭವೇನಿದೆ, ನಷ್ಟವೇನಿದೆ, ನಿಮಗೆ ಧನಪ್ರಾಪ್ತಿ ಯೋಗ ಇದೆಯಾ, ನಿಮಗಿರ್ತಕ್ಕಂತ ಅಡೆತಡೆಗಳು ಏನು, ಅಡೆತಡೆಗಳಿಗೆ ಪರಿಹಾರಗಳು ಏನು ಅನ್ನುವಂಥದ್ದು ಬಹಳಷ್ಟು ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿ ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಆಗುತ್ತೆ. ವಿಡಿಯೋದ ಕೊನೆಯಲ್ಲಿ ನಿಮಗೆ ಸರಳವಾಗಿರುವಂತಹ ಸುಲಭವಾಗಿರ್ತಕ್ಕಂಥ ಪರಿಹಾರಗಳನ್ನು ಕೂಡ ತಾವು ತಿಳ್ಕೊಳ್ತಕ್ಕಂಥದ್ದು. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿರುವಂತ ಎಲ್ಲ ಮಾಹಿತಿಗಳು ನಿಮಗೆ ಒಂದೇ ಚಾನಲ್ ಅಲ್ಲಿ ಸಿಗುತ್ತೆ. ವೀಕ್ಷಕರೇ, ತಡ ಮಾಡೋದು ಬೇಡ, ಯಾಕಂತಂದ್ರೆ ನಿಮ್ಮ ಸಮಯಕ್ಕೆ ನಾವು ಬಹಳ ಆದ್ಯತೆ ಕೊಡ್ತೇವೆ. ಸ್ವಲ್ಪ ನಾನು ಫಾಸ್ಟ್ ಆಗಿ ಹೇಳ್ತೇನೆ, ಅದ್ರ ಉದ್ದೇಶ ಇಷ್ಟೇ, ಸ್ವಲ್ಪ ಸಮಯದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗಲಿ ಅನ್ನುವಂತ ಕಾರಣಕ್ಕಾಗಿ. ಹಾಗಿದ್ರೆ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಈಗ ನಾವು ಕುಂಭರಾಶಿಯವರ ಫಲ ತಿಳಿಸ್ತಾ ಇರೋದ್ರಿಂದ, ಕುಂಭರಾಶಿಯವರ ಜನ್ಮ ನಕ್ಷತ್ರಗಳು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಶತಬೀಜ ನಕ್ಷತ್ರದ 4 ಚರಣಗಳು, ಪೂರ್ವಭಾದ್ರ ನಕ್ಷತ್ರದ ಮೊದಲ 3 ಚರಣಗಳು ಸೇರಿರತಕ್ಕಂತಹ ಕುಂಭರಾಶಿ. ಕುಂಭರಾಶಿಯವರ ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು ಆಗಿದೆ. ಅದೃಷ್ಟ ದೇವತೆ ಶನೇಶ್ವರ ಸ್ವಾಮಿ ಆಗಿರುವಂಥದ್ದು. ಮಿತ್ರ ರಾಶಿಗಳು ವೃಷಭ, ಮಕರ, ಮೀನ ಆದರೆ ಶತ್ರು ರಾಶಿ ಮೇಷ, ಕಟಕ, ಸಿಂಹ ಆಗಿರ್ತಕ್ಕಂಥದ್ದು. ಇನ್ನು ಕುಂಭರಾಶಿಯವರಂದ ತಕ್ಷಣ ಸುಳ್ಳು ಹೇಳುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ. ಸುಳ್ಳು ಹೇಳೋದಕ್ಕೆ ಮನಸಾಕ್ಷಿ ಒಪ್ಪಲ್ಲ, ಸತ್ಯವನ್ನ ಹೇಳೋದ್ರ ಕಡೆ ಜಾಸ್ತಿ ಒಲವನ್ನ ಕೊಡ್ತಾರೆ. ಎಲ್ಲೋ ಅಪ್ಪಿತಪ್ಪಿ ಸುಳ್ಳು ಹೇಳಿದ್ರೆ ಬಹಳಷ್ಟು ಪಶ್ಚಾತ್ತಾಪ ಪಡ್ತಕ್ಕಂಥ ಸಾಧ್ಯತೆಗಳು. ಮತ್ತು ಏನಾದರೂ ಒಂದು ಕೆಲಸ ಮಾಡ್ತೀನಿ ಅಂತಂದ್ರೆ ಮಾಡ್ಬಿಡ್ತಾರೆ, ದುಡ್ಡು ಕೊಟ್ಬಿಡ್ತೀನಿ ಅಂತಂದ್ರೆ ಕೊಟ್ಬಿಡ್ತಾರೆ. ಹಾಗಾಗಿ ಇವ್ರಿಗೆ ನಂಬಿದ್ರೆ ಮೋಸ ಇಲ್ಲ, ನಂಬಿಕಸ್ಥರು ಅಂತ ಹೇಳ್ತೀವಲ್ಲ, ಆ ತರ ನಂಬಿಕಸ್ಥ ವ್ಯಕ್ತಿಗಳು ಕುಂಭರಾಶಿಯವರು. ಇಂಥ ಕುಂಭರಾಶಿಯವರಿಗೆ ಜೂನ್ ತಿಂಗಳ ಫಲವನ್ನ ನೋಡೋದಾದ್ರೆ, ಜೂನ್ ತಿಂಗಳಲ್ಲಿ ಯಾವೆಲ್ಲ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ, 6ನೇ ತಾರೀಕು, 10, 15, 22 ಹಾಗೂ 25ನೇ ತಾರೀಕು ತುಂಬಾ ಉಪಯುಕ್ತವಾದ ಅನುಕೂಲಕರವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಸಮಸ್ಯೆಗಳು, ಸವಾಲುಗಳು, ಗೊಂದಲಗಳು, ತೊಂದರೆಗಳು ಸಾಕಷ್ಟು ಇದ್ರೂ ಕೂಡ ಅದನ್ನ ನೀವು ಬಹಳ ತಾಳ್ಮೆಯಿಂದ ಸಮಾಧಾನವಾಗಿ ಎದುರಿಸುವಂತಹ ಪ್ರಯತ್ನವನ್ನ ಮಾಡಬೇಕು. ತಾಳ್ಮೆ ಅನ್ನುವಂಥದ್ದು ನಿಮಗೆ ಆಯುಧ ಆಗಬೇಕು. ನಿಮ್ಮ ಸಮಾಧಾನ ಗುಣವೇ ನಿಮ್ಮನ್ನ ರಕ್ಷಣೆ ಮಾಡುವಂಥದ್ದನ್ನ ಇದು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಸಮಸ್ಯೆಗಳು ಇರುತ್ತೆ, ಹಣಕಾಸಿನಲ್ಲಿ ತೊಂದರೆಗಳಿದೆ, ದುಡ್ಡು ಎಷ್ಟೋ ಬರ್ತಾ ಇದೆ, ಕೈಯಲ್ಲಿ ಉಳಿತಾಯ ಆಗ್ತಾ ಇಲ್ಲ, ಜನಗಳಿಂದ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಿ, ವಿವಾಹದಲ್ಲೂ ಕೂಡ ಕೆಲವೊಂದು ತೊಂದರೆಗಳು, ವಿವಾದಗಳು ಜಾಸ್ತಿ ಆಗ್ತಾ ಇದೆ, ಚಿಕ್ಕ ಪುಟ್ಟ ವಿಚಾರದಲ್ಲಿ ಕದನ ಕಲಹಗಳು ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಹಿರಿಯರ ಆಸೆಯ ವಿರುದ್ಧವಾಗಿ ನಡೆದುಕೊಳ್ತಕ್ಕಂಥ ಘಟನೆಗಳು ನಡೀತಾ ಇದೆ. ಹಾಗಾಗಿ ಅನೇಕ ರೀತಿಯಲ್ಲಿ ಚಿಂತನೆಗಳು, ಚಿಂತೆಗಳು, ಮಾನಸಿಕ ಒತ್ತಡಗಳು ಕೂಡ ಇರತಕ್ಕಂಥದ್ದು ಅಲ್ಲಗಳಿವ ಹಾಗಿಲ್ಲ. ಆದರೆ ಅದನ್ನೆಲ್ಲವನ್ನು ಎದುರಿಸಬೇಕು ಅಂತಂದ್ರೆ, ಆಗ್ಲೇ ಹೇಳಿದ ಹಾಗೆ ತಾಳ್ಮೆ ಅನ್ನುವಂಥದ್ದು ಒಂದು ಆಯುಧ ಆಗಬೇಕು. ಸಮಾಧಾನ ಗುಣ ನಿಮ್ಮ ಮನಸ್ಸಿನಲ್ಲಿ ಬಂತು ಅಂತಂದ್ರೆ, ಈ ಎಲ್ಲ ಸಮಸ್ಯೆಗಳು, ಎಲ್ಲ ಗೊಂದಲಗಳನ್ನು ಎದುರಿಸುವಂತ ಶಕ್ತಿ ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ನಿಮ್ಮ ತಂದೆ ಅಥವಾ ತಾಯಿಯಿಂದ ಬಹಳಷ್ಟು ನಿಮಗೆ ಬೆಂಬಲ ಸಿಗುತ್ತೆ. ಯಾವುದೇ ಒಂದು ವಿಚಾರದಲ್ಲಿರಲಿ, ಹಣಕಾಸಿನ ವಿಚಾರದಲ್ಲಿರಲಿ ಅಥವಾ ಕೆಲಸ ಕಾರ್ಯದ ವಿಚಾರದಲ್ಲಿರಲಿ ಬಹಳಷ್ಟು ನಿಮಗೆ ಅವಕಾಶಗಳು, ಬೆಂಬಲಗಳು ಸಿಗುವಂತ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಸ್ವಲ್ಪ ಏನು ಒಂದು ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ತಗೋಬೇಕು ಅದನ್ನ ತಗೊಂಬೇಡಿ. ಆ ಸಂದರ್ಭವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಅವಕಾಶಗಳು ಸಿಕ್ಕಿರುವಂತದ್ದನ್ನ ಕೆಡಿಸ್ಕೊಳಕ್ ಹೋಗ್ಬೇಡಿ. ಒಂದು ಸ್ಮಾರ್ಟ್ ಆಗಿ ಕೆಲಸ ಮಾಡುವಂಥದ್ದು, ಎಚ್ಚರಿಕೆಯಿಂದ ಕೆಲಸ ಮಾಡುವಂಥದ್ದು, ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂತಹ ಒಂದು ಕೆಲಸವನ್ನ ನೀವು ಕುಂಭರಾಶಿಯವರು ಮಾಡಬೇಕಾಗತ್ತೆ. ಇನ್ನು ಯಾವುದೇ ವಿಚಾರಗಳನ್ನ ಇದ್ರೂ ಕೂಡ, ನೀವೇನಾದ್ರೂ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಯಾವುದೇ ಒಂದು ಹೊಸ ವ್ಯಾಪಾರ ವಹಿವಾಟು ಉದ್ಯೋಗವನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ, ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಆರ್ಥಿಕ ಮಟ್ಟವನ್ನ ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣವನ್ನ ಯೋಚನೆ ಮಾಡ್ಕೊಳ್ಳಿ. ನೀವು ಆ ಕೆಲಸ ಮಾಡೋದ್ರಿಂದ ಒಂದು ವೇಳೆ ನಷ್ಟ ಆಯ್ತು ಅಂತಂದ್ರೆ, ಅಥವಾ ನೀವು ಅಂದ್ಕೊಂಡಂಗೆ ಆ ಕೆಲಸ ಆಗಲ್ಲ ಅನ್ನೋದಾದ್ರೆ ಅದನ್ನ ನೀವು ಸಹಿಸ್ಕೊಳಕ್ ಆಗತ್ತಾ, ಅದರಿಂದ ನೀವು ರಿಕವರಿ ಮಾಡ್ಕೊಳಕ್ ಆಗತ್ತಾ ಅನ್ನುವಂಥದ್ದನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಂಡು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ. ಇದು ಒಂದು ತರ ಚಾಲೆಂಜ್ ಆಗಿರುತ್ತೆ, ಇದರ ಬಗ್ಗೆ ಗಮನವನ್ನ ಹರಿಸಿ. ಇನ್ನು
ವಿಶೇಷವಾಗಿ ರಾಜಕಾರಣಿಗಳಿಗೆ ಅಧಿಕಾರಗಳೇನು ಸಿಗುತ್ತೆ, ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ. ಸಂಘ ಸಂಸ್ಥೆಗಳನ್ನು ನಡೆಸುವಂತವರು ರಾಜಕಾರಣಿಗಳು ಒಳ್ಳೆ ಒಂದು ಕ್ಷೇತ್ರ ಅಥವಾ ಒಳ್ಳೆ ಸ್ಥಾನಮಾನದಲ್ಲಿ ಇರ್ತಾರೆ. ಇರುವಂತದ್ದನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಬಹಳಷ್ಟು ಹೆಣಗಾಡುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವ್ಯಾಪಾರ, ನೀವು ಯಾವುದೇ ಒಂದು ವ್ಯಾಪಾರ ಮಾಡಿ ವ್ಯಾಪಾರದಲ್ಲಿ ಬಹಳಷ್ಟು ಸುಲಭವಾಗಿರತಕ್ಕಂಥ ದಾರಿಗಳಿಲ್ಲ, ಕಷ್ಟವಿದೆ. ಕಷ್ಟವಿದೆ ಅಂತಂದ್ರೆ ನಿಮಗೆ ಅದರಲ್ಲಿ ಜಯ ಇಲ್ಲ ಅಂತಲ್ಲ, ಖಂಡಿತ ಜಯ ಇದೆ. ಬಹಳ ಕಾಂಪಿಟೇಷನ್ ಇದೆಯಲ್ಲ, ಅದಕ್ಕೆ ನೀವು ಹೊಂದಾಣಿಕೆ ಆಗಬೇಕು, ಸಂದರ್ಭಕ್ಕೆ ತಕ್ಕಂತೆ ನೀವು ಎಚ್ಚರಿಕೆ ಆಗಬೇಕು. ನೀವು ಮಾಡರ್ನ್ ಆಗಿ ಬದಲಾವಣೆಗಳಾಗಬೇಕಾಗತ್ತೆ ಮತ್ತು ನೀವು ಸಮಯ ಜಾಸ್ತಿ ಕೊಡಬೇಕು. ಉದ್ಯೋಗ ವ್ಯಾಪಾರ ದೃಷ್ಟಿಕೋನದಿಂದ ನೋಡಿದಾಗ ಬಹಳಷ್ಟು ಸಮಯವನ್ನ ನೀವು ಕೊಟ್ಟಾಗ ಒಳ್ಳೆ ಅನುಕೂಲತೆಗಳಾಗುತ್ತೆ. ಕಾಂಪಿಟೇಷನ್ಗೆ ತಕ್ಕಂತೆ ನೀವು ಹೊಂದಾಣಿಕೆ ಮಾಡಿಕೊಂಡು ಹೋದ್ರೆ ಖಂಡಿತ ವ್ಯಾಪಾರ ಉದ್ಯೋಗದಲ್ಲಿ ಲಾಭವನ್ನು ಗಳಿಸುವಂತಹ ಸಾಧ್ಯತೆಗಳಿದೆ. ಪಾಲುದಾರಿಕೆ ವ್ಯಾಪಾರ ಮಾಡ್ತಕ್ಕಂಥದ್ರಲ್ಲಿ ಒಂದಿಷ್ಟು ಮಧ್ಯಮವಾಗಿರುವಂತಹ ಲಾಭ ಇದೆ. ನೀವು ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಬೇರೆಯವ್ರು ಯಾರೋ ನನ್ನ ಹಿತೈಷಿಗಳು ಮಾಡ್ತಾರೆ ಕೆಲಸ ಅನ್ನುವಂತಹ ನೆಗ್ಲಿಜೆನ್ಸಿಯನ್ನ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಸ್ವತಃ ಮುತುವರ್ಜಿ ವಹಿಸಿ ನೀವೇ ಒಂದು ಜವಾಬ್ದಾರಿಯಿಂದ ನಿಮ್ಮ ಕೆಲಸವನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಕಲಾವಿದರಿಗೆ ಅವಕಾಶಗಳು ಸಿಗ್ತಾ ಇಲ್ವೇನೋ, ನನ್ನ ಪ್ರತಿಭೆಗೆ ತಕ್ಕಂತ ಅವಕಾಶಗಳು ಸಿಗ್ತಾ ಇಲ್ವೇನೋ ಅನ್ನುವಂಥ ಕೊರಗು ಕಂಡು ಬರ್ತಾ ಇರತಕ್ಕಂಥದ್ದು ಸಹಜವಾಗಿದೆ. ಇನ್ನು ಆರೋಗ್ಯ ನಿಟ್ಟಿನಲ್ಲಿ ನೋಡಿ, ನಿಮ್ಮ ಸ್ವಲ್ಪ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ. ಮಕ್ಕಳ ಬಗ್ಗೆ ಚಿಕ್ಕ ಪುಟ್ಟ ಏನೋ ಕೆಮ್ಮು ದಮ್ಮು ನೆಗಡಿ ಜ್ವರ ಬರ್ತಾ ಇದೆ ಅಂತಂದ್ರೆ ಸ್ವಲ್ಪ ಕಾಳಜಿಯನ್ನ ವಹಿಸ್ತಕ್ಕಂಥದ್ದು. ನಿಮ್ಮ ತಂದೆ ಅಥವಾ ತಾಯಿಗೆ ಸ್ವಲ್ಪ ರಕ್ತದ ಒತ್ತಡದ ಸಮಸ್ಯೆಗಳು ಕಂಡು ಬರ್ತಕ್ಕಂಥ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರದಲ್ಲಿ ಅಂತಹ ದೊಡ್ಡ ಸಮಸ್ಯೆಗಳು ಇಲ್ಲದೆ ಇದ್ರೂ ಕೂಡ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಬನ್ನಿ ಹಾಗಿದ್ರೆ ಜೂನ್ ತಿಂಗಳಲ್ಲಿ 1ನೇ ತಾರೀಕಿನಿಂದ 15ರವರೆಗೆ ಏನು ಒಂದು ಫಲ ಸಿಗ್ತಾ ಇದೆ, ಯಾವೆಲ್ಲ ವಿಚಾರದ ಎಚ್ಚರಿಕೆಗಳು ಇರಬೇಕು ಅಂತಂದ್ರೆ, ವಿದ್ಯಾರ್ಥಿಗಳಲ್ಲಿ ಓದಿನಲ್ಲಿ ನಿರಾಸಕ್ತಿ ಉಂಟಾಗುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ನೆಗ್ಲಿಜೆನ್ಸಿ ಉಂಟಾಗುವಂತ ಸಾಧ್ಯತೆಗಳಿದೆ. ಇದ್ರ ಬಗ್ಗೆ ನೀವು ಎಚ್ಚರಿಕೆ ವಹಿಸ್ಬೇಕು. ಈ ಟ್ರಾವೆಲ್ ಏಜೆಂಟ್ರಿಗೆ ಅಪಾರವಾಗಿರ್ತಕ್ಕಂಥ ನಷ್ಟಗಳು ಸಂಭವಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಹಣಕಾಸಿನ ಲೆಕ್ಕ ಪತ್ರಗಳು ಸ್ವಲ್ಪ ಗಟ್ಟಿಯಾಗಿ ನೋಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿ. ವ್ಯಾಪಾರಸ್ಥರಿಗೆ ಸಾಲ ಬಾಧೆ ಕಾಡುವಂತ ಸಾಧ್ಯತೆಗಳಿದೆ. ಮಾನಸಿಕವಾಗಿರತಕ್ಕಂಥ ಭಯ ಇರುತ್ತೆ, ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಚಿಂತೆ ಇರುತ್ತೆ, ಈ ಎಲ್ಲ ಸಮಸ್ಯೆಗಳು ಯಾವ ರೀತಿ ಸರಿ ಮಾಡೋಣಪ್ಪ ಅನ್ನುವಂಥ ಗೊಂದಲದಲ್ಲಿ ಇರತಕ್ಕಂಥದ್ದು. ಸಹೋದರರಿಂದ ಕಿರಿಕಿರಿ ಇರುತ್ತೆ, ಸಣ್ಣ ಪುಟ್ಟವಾಗಿರ್ತಕ್ಕಂತಹ ಎಡ್ರು ದೊಡ್ರುಗಳು ಕಂಡು ಬರ್ತಕ್ಕಂತ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಕೆಲವೊಂದು ಅವಮಾನದ ಪ್ರಸಂಗಗಳು ನಡೆಯುವಂತ ಸಾಧ್ಯತೆಗಳಿದೆ. ಪತಿ ಪತ್ನಿಯರ ಮಧ್ಯದಲ್ಲಿ ಸಣ್ಣ ಪುಟ್ಟದಾಗಿರ್ತಕ್ಕಂತಹ ವೈರತ್ವ ಭಿನ್ನಾಭಿಪ್ರಾಯಗಳು ಉಂಟಾಗುವಂತ ಸಾಧ್ಯತೆಗಳಿದೆ. ಇದನ್ನ ಸ್ವಲ್ಪ ಎಚ್ಚರಿಕೆಯಿಂದ ನಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ. ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಒಂದು ಫಲವನ್ನ ನೋಡೋದಾದ್ರೆ ಕೆಲವರಿಗೆ ಸಾಲ ಬಾಧೆ ಅಧಿಕವಾಗುವಂತಹ ಸಾಧ್ಯತೆಗಳಿದೆ. ವಿನಾಕಾರಣ ಪ್ರಯಾಣಕ್ಕಾಗಿ ಖರ್ಚು ಮಾಡತಕ್ಕಂಥ ಸನ್ನಿವೇಶಗಳು ಬರಬಹುದು. ಮತ್ತು ಸಹಜವಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮೊಬೈಲ್ ಕಡೆ ಜಾಸ್ತಿ ಗಮನ ಹರಿಸುವಂತ ಸಾಧ್ಯತೆ ಇರೋದ್ರಿಂದ ತಂದೆ ತಾಯಿಗಳು ಗಮನ ಹರಿಸ್ಬೇಕು. ವ್ಯಾಪಾರದಲ್ಲಿ ಸ್ವಲ್ಪ ಯಾರಿಗೋ ಉದ್ರಿ ಕೊಟ್ಬಿಡೋದು ಅಥವಾ ಯಾರಿಗೋ ನಂಬ್ಕೊಂಡು ದುಡ್ಡು ಕೊಟ್ಬಿಡೋದು ಈ ರೀತಿಯಾಗಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಏನೇ ಇದ್ರೂ ಕೂಡ ರೋಕ್ ವ್ಯವಹಾರ ಚೊಕ್ಕ ವ್ಯವಹಾರವನ್ನು ಮಾಡಿಕೊಂಡು ಹೋಗೋದ್ರಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳು ಉಂಟಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಕುಂಭರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ. ಅಂದ್ರೆ ಒಟ್ಟಾರೆಯಾಗಿ ಕೆಲವೊಂದು ಸವಾಲುಗಳ ಮಧ್ಯದಲ್ಲಿಯೂ ಕೂಡ ಆ ಸವಾಲುಗಳಿಗೆ ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಚಿಂತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ತಾಳ್ಮೆಯಿಂದ ನಾನು ಕೊಟ್ಟಿರ್ತಕ್ಕಂಥ ಕೆಲವೊಂದು ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿಟ್ಟುಕೊಂಡು, ಹಣಕಾಸಿನ ಎಚ್ಚರಿಕೆ, ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆ, ಇನ್ನು ವ್ಯಾಪಾರ ವಿಭಾಗಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆ ಬಹಳಷ್ಟು ತಾಳ್ಮೆಯಿಂದ ನೀವು ಮಾಡ್ಕೋಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಸಾಲವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿದ್ದೆ. ಆದ್ರೆ ಈ ಮೂರು ಪ್ರಮುಖವಾಗಿರ್ತಕ್ಕಂಥ ಎಚ್ಚರಿಕೆಗಳನ್ನ ನೀವು ಗಮನ ಇಟ್ಟುಕೊಂಡು ಪಾಲಿಸಿದ್ದೆ ಆದ್ರೆ ಬಹಳಷ್ಟು ನಿಮಗೆ ಅನುಕೂಲವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಸ್ವಲ್ಪ ಚಾಲೆಂಜ್ ಇದೆ, ಕೆಲವೊಂದು ಸಮಸ್ಯೆಗಳು ಇರ್ತಕ್ಕಂಥದ್ರಿಂದ ಅದಕ್ಕೆ ಕೆಲವೊಂದು ಪರಿಹಾರಗಳು ಬೇಕಲ್ವಾ.
ಪರಿಹಾರವನ್ನ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಈ ಜೂನ್ ತಿಂಗಳ 12 ರಾಶಿಯವರ ರಾಶಿಫಲದ ಲಿಂಕ್ ಕೂಡ ಸಿಗ್ತಾ ಇದೆ, ಅಲ್ಲೂ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಪರಿಹಾರವನ್ನ ನೋಡೋಣ. ನೋಡಿ, ನೀವು ಕುಂಭರಾಶಿಯವರು ಈ ಜೂನ್ ತಿಂಗಳಲ್ಲಿ ಸತ್ಯನಾರಾಯಣನ ಪೂಜೆಯನ್ನ ಮಾಡ್ತಕ್ಕಂಥದ್ದು, ಕುಜೇನಿಗೆ ಸಂಬಂಧಿಸಿರ್ತಕ್ಕಂತಹ ಸ್ತೋತ್ರವನ್ನ ಪಠಣ ಮಾಡತಕ್ಕಂಥದ್ದು ಬಹಳಷ್ಟು ನಿಮಗೆ ಅನುಕೂಲವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು, ಜೊತೆಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆಯನ್ನ ಮಾಡತಕ್ಕಂಥದ್ದು, ಇನ್ನು ನಿಮಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡತಕ್ಕಂಥದ್ದು ಕೂಡ ಬಹಳಷ್ಟು ನಿಮಗೆ ಅನುಕೂಲವಾಗಿರತಕ್ಕಂಥ ಫಲವನ್ನ ತಂದು ಕೊಡುತ್ತೆ. ತುಂಬಾ ಸಿಂಪಲ್ ಆಗಿರುವಂತಹ ಸುಲಭವಾಗಿರತಕ್ಕಂಥ ಪರಿಹಾರ ತಿಳಿಸಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ನಿಮಗಿರ್ತಕ್ಕಂಥ ಸಮಸ್ಯೆಗಳಿಂದ ದೂರವಾಗಿ, ಜೊತೆಗೆ ನಿಮ್ಮ ಕಾಯಕ ಕೆಲಸವನ್ನ ಪ್ರೀತಿಸಿ ಜೀವನದಲ್ಲಿ ಯಶಸ್ವಿಯನ್ನ ಕಾಣಿ ಅಂತ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.